ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ವರ್ಕಾಡಿ ಪರಮಶ್ರೇಷ್ಠ ಸನಾತನ ಧರ್ಮದ ಆಚಾರ ವಿಚಾರಗಳು ವಿಭಿನ್ನವಾಗಿವೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಪತಿಯ ಹೆಸರನ್ನ ಪತ್ನಿ ಹೇಳೋದಿಲ್ಲ ಹೇಳಬಾರದು ಅಂತಾನು ಹೇಳ್ತಾರೆ ಬದಲಾಗಿ ರೀ ಅಂತ ಕರೆಯೋದು ಸರ್ವೇ ಸಾಮಾನ್ಯ ಈ ರಿ ಪಥದ ಅರ್ಥದ ಹಿಂದೆ ಒಂದು ನಂಬಿಕೆ ಇದೆ ಹಾಗಿದ್ರೆ ಯಾವುದು ಆ ನಂಬಿಕೆ ಯಾಕೆ ಪತಿಯ ಹೆಸರನ್ನ ಪತ್ನಿ ಹೇಳಬಾರ್ದು ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಸನಾತನ ಭಾರತೀಯ ಪದ್ಧತಿಯಲ್ಲಿ ಪತಿಯ ಹೆಸರನ್ನ ಪತ್ನಿಯಾದವಳು ಹೇಳುವುದಿಲ್ಲ ಯಾಕೆ ಈ ಆಚರಣೆ ಎಂಬ ಪ್ರಶ್ನೆ ಇತ್ತೀಚೆಗಿನ ತಲೆಮಾರಿನಲ್ಲಿ ಸಹಜವಾಗಿ ಮೂಡ್ತಾ ಇದೆ ನಮ್ಮಿಂದ ಹಿರಿಯರನ್ನ ಹೆಸರು ಹಿಡಿದು ಕರೆಯುವುದು ಉಚಿತವಲ್ಲ ಎಂದು ಶಾಸ್ತ್ರದಲ್ಲಿ ಹೇಳಿವೆ ಅದೇ ಪದ್ಧತಿಯಲ್ಲಿ ಪತ್ನಿಯಾದವಳು ಪತಿಯ ಹೆಸರನ್ನ ಹೇಳೋದ್ರಿಂದ ಪತಿಯ ಆಯುಷ್ಯ ಕಡಿಮೆಯಾಗತ್ತಂತೆ ಎಂಬ ಉಲ್ಲೇಖವೂ ಇದೆ ಈ ಕಾರಣಗಳಿಂದ ಧರ್ಮ ಶ್ರದ್ಧೆಯುಳ್ಳವರು ಪತಿಯ ಹೆಸರನ್ನ ಹೇಳುವುದಿಲ್ಲ ಇದರ ಬದಲಾಗಿ ಹಿಂದಿನ ಕಾಲದಲ್ಲಿ ಆರ್ಯಪುತ್ರ ಆರ್ಯ ಭೋ ಎಂಬಿತ್ಯಾದಿ ಪದಗಳಿಂದ ಕರೆಯುವುದು ರೂಢಿಯಲ್ಲಿತ್ತು ಆದರೆ ಇತ್ತೀಚೆಗೆ ಪತ್ನಿಯಾದವಳು ತನ್ನ ಪತಿಯನ್ನು ರೇ ಎಂಬ ಪದದಿಂದ ಕರೆಯಲು ಆರಂಭಿಸಿದ್ದಾಳೆ ಈ ರೀತಿಯ ಸಂಬೋಧನೆ ಆರಂಭವಾಗಿದ್ದು ನಾಟಕಗಳು ಸಿನಿಮಾಗಳಿಂದ ಪ್ರೇರೇಪಿತ ಎಂಬುದಾಗಿ ಹೇಳಲಾಗುತ್ತೆ ನಾವು ಪ್ರತಿದಿನ ಬಳಸುವ ರೇ ಎಂಬ ಶಬ್ದವು ಸಂಸ್ಕೃತದ ರೇ ಎಂಬ ಶಬ್ದದ ರೂಪಾಂತರವಾಗಿದೆ ಸಂಸ್ಕೃತ ನಾಟಕಗಳಲ್ಲಿ ರೇ ಎಂಬ ಶಬ್ದವನ್ನು ಕೆಳಮಟ್ಟದ ಪಾತ್ರಗಳಿಗೆ ಮಾತ್ರ ಬಳಸಲಾಗ್ತಿತ್ತಂತೆ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳುವಂತೆ ರೇ ಎನ್ನುವ ಶಬ್ದವು ನೀಚಾದೆ ಸಂಬೋಧನೆ ಅಂದರೆ ರೇ ಎಂಬ ಶಬ್ದವು ನೀಚ ಪಾತ್ರಗಳಿಗೆ ಪದವಾಗಿದೆ ಅಂತ ಹೇಳ್ತಾರೆ ಇಂತಹ ಪದವನ್ನು ಸನಾತನ ಭಾರತದ ಆಚರಣೆಗಳ ಮೇಲೆ ಶ್ರದ್ಧೆ ಇರುವ ನಾವುಗಳು ಸದಾ ಗೌರವಿಸುವ ಪತಿಯನ್ನು ಸಂಬೋಧಿಸಲು ಬಳಸುವುದು ಸರಿಯಲ್ಲ ಎಂಬುದಾಗಿ ಉಲ್ಲೇಖಿಸಿದೆ ಒಂದು ಗುಂಪು ಮತ್ತೊಂದು ಗುಂಪಿನ ಪ್ರಕಾರವಾಗಿ ರಿ ಎಂದರೆ ಅದು ಶ್ರೇಷ್ಠ ಎಂಬ ಅರ್ಥವನ್ನ ನೀಡತ್ತೆ ಗಂಡನಾದವನು ಒಂದು ಕುಟುಂಬವನ್ನ ಕಟ್ಟಿ ಮುನ್ನಡೆಸುವವನು ಎಂಬ ಅರ್ಥ ನೀಡುತ್ತೆ ಆದ್ದರಿಂದ ಗಂಡನನ್ನ ರಿ ಎಂದು ಕರೆದರೆ ಶ್ರೇಯಸ್ಸು ಎಂಬುದಾಗಿ ಹೇಳುವುದುಂಟು ಒಟ್ಟಾರೆ ಸಾಂಪ್ರದಾಯದ ಪ್ರಕಾರವಾಗಿ ನಮಗಿಂತ ಹಿರಿಯರನ್ನು ಹೆಸರಿಡಿದು ಕರೆಯೋದು ಶ್ರೇಯಸ್ಸಲ್ಲ ಅನ್ನೋದೇ ಶಾಸ್ತ್ರ ಆದರೆ ಇದು ಕೆಲವೊಂದು ಬಾರಿ ಆಧುನಿಕ ಯುಗದಲ್ಲಿ ಅನ್ವಯಿಸುವುದಿಲ್ಲ ಈಗಿನ ಪದ್ಧತಿ ಮಾಡರ್ನಿಟಿಗೆ ಮಾರು ಹೋಗಿದೆ ಈ ಕಾರಣದಿಂದ ಈಗ ಪತಿಯ ಹೆಸರನ್ನು ಕೆಲವರು ಸರಾಗವಾಗಿಯೇ ಹೇಳ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ